ಬ್ಯಾಕ್ ಟು ದ ಚಾನಲ್. ನಾವಿವಾಗ ವಡನ್ಬೈಲು ಅನ್ನೋ ಪ್ಲೇಸ್ ಅಲ್ಲಿ ಇದೀವಿ. ಇದು ಪದ್ಮಾವತಿ ದೇವಿಯ ದೇವಸ್ಥಾನಕ್ಕೆ ಬಂದಿದೀವಿ ಇವತ್ತು ನಾವು. ತುಂಬಾನೇ ಶಾಂತವಾಗಿದೆ ಇಲ್ಲಿ. ನೀವು ಜೋಗ ಜಲಪಾತಕ್ಕೆ ಬರ್ತೀರಾ ಅಂತಿದ್ರೆ ಜೋಗ ಜಲಪಾತದಿಂದ 10 ಕಿಲೋಮೀಟರ್ ಆಯ್ತಾ. ತುಂಬ ಜನ ಎಷ್ಟೋ ಜನ ಬರ್ತಾರೆ ಜೋಗ ಜಲಪಾತಕ್ಕೆ, ಬಟ್ ಈ ಪ್ಲೇಸ್ ಬಗ್ಗೆ ಗೊತ್ತಿರಲ್ಲ, ನಮಗೂ ಗೊತ್ತಿರಲಿಲ್ಲ, ಬಟ್ ರೀಸೆಂಟಾಗಿ ಗೊತ್ತಾಯಿತು. ಮತ್ತು ನಾವು ಈ ಪ್ಲೇಸಿಗೆ ಬರೋಕ್ಕೆ ಮುಖ್ಯ ಕಾರಣ ಅಂದರೆ ರೀಸೆಂಟಾಗಿ ಒಂದು 15 ದಿನದಿಂದ ಅಂತೇಳ್ಬೋದು ನಾನು ನನ್ನ ಕೆಲಸ ಮಾಡ್ತಾಯಿದ್ದೆ. ಇಲ್ಲಿನ ಟ್ರಸ್ಟಿ ಅವರ ಮೊಮ್ಮಗ ದರ್ಶನ್ ಅಂತ ಹೆಸರು ಅವರದ್ದು. ಅವರು ಇನ್ಸ್ಟಾಗ್ರಾಮಲ್ಲಿ ಹಾಯ್ ಅಂತ ಕಳಿಸಿದ್ರು, ನಾನು ಹಾಯ್ ಅಂತ ರಿಪ್ಲೈ ಮಾಡಿದೆ. ಆಮೇಲೆ ಸಡನ್ನಾಗಿ ದೇವಸ್ಥಾನದ ಫೋಟೋ ಎಲ್ಲ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ಏನೋ ಒಂದು ಕಳಿಸ್ತಿದಾರಲ್ಲ ಅಂದರೆ ಎಲ್ಲ ಫೋಟೋ ನೋಡ್ತಾ ಹೋದೆ. ಸರ್, ಈ ದೇವಸ್ಥಾನಕ್ಕೆ ಬನ್ನಿ ಸರ್, ನಾನು ನಿಮ್ಗೆ ಇನ್ವೈಟ್ ಮಾಡ್ತಾ ಇದ್ದೀನಿ ಅಂದರು. ಆಯಿತು ಅಂದರೆ ನಾನು ಅಷ್ಟೇನು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ, ಬಟ್ ನೀವು ನಂಬ್ತಿರೋ ಬಿಡ್ತಿರೋ, 10 ನಿಮಿಷ ಗ್ಯಾಪಲ್ಲಿ ಎಷ್ಟೋ ದಿನದಿಂದ ಪೆಂಡಿಂಗ್ ಇರುವಂಥ 3 ಕೆಲಸ ಆಯಿತು ಬ್ಯಾಕ್ ಟು ಬ್ಯಾಕ್, ಟಕ್ 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 ಅಂತ ಆಯಿತು. ಹೌದು, ಆಮೇಲೆ ನನಗೆ ಹೌದು ನನಗೆ ತುಂಬಾ ಖುಷಿ ಆಯಿತು. ಇಮ್ಮಿಡಿಯೇಟ್ ಅವರಿಗೆ ಹೇಳಿದೆ ನಾವು ಸದ್ಯದಲ್ಲೇ ಬರ್ತೀವಿ ಅಂತೇಳಿ. ಹಾಗಾಗಿ ಇವತ್ತು ಈ ಪ್ಲೇಸಿಗೆ ಬಂದಿದ್ದೀವಿ. ಇಲ್ಲಿ ಬಂದು ಅವರೇ ಸಿಕ್ಕಿದ್ರು ನಮಗೆ ದರ್ಶನ್ ಅವರು. ಈ ಪ್ಲೇಸ್ನ ಮಹಿಮೆ ಎಲ್ಲ ಕೆಲವು ಹೇಳ್ತಾ ಹೋದ್ರು, ನನಗಂತೂ ತುಂಬ ಖುಷಿ ಆಯಿತು. ಒಂದಕ್ಕೊಂದು ಆಶ್ಚರ್ಯ ಆಗ್ತಾ ಇದೆ, ಓ ಹೀಗಿದೆಲ್ಲ ನಡೀತಾ ಇದೆಯಾ ಇಲ್ಲಿ ಅಂತ. ಸೊ ಈ ದೇವಸ್ಥಾನ ನಿಮಗೆ ತೋರಿಸ್ತೀವಿ. ಮತ್ತು ಇಲ್ಲಿ ಹೆಂಗಂದರೆ ತುಂಬ ಪ್ರಶಾಂತವಾದ ಸ್ಥಳ ಇಲ್ಲಿ ನೋಡಿ. ಆಲ್ಮೋಸ್ಟ್ ಸುತ್ತಮುತ್ತ ನಾವು ಬರಬೇಕಾದ್ರೂ ಹಾಗೆ ತುಂಬಾ ಒಂದು ಈ KB ಅವರದ್ದು ಇದಿರುತ್ತಲ್ಲ ಸೆಕ್ಯೂರಿಟಿ ಏರಿಯಾ, ಅದನ್ನೆಲ್ಲ ಪಾಸ್ ಮಾಡ್ಕೊಂಡು ಬರಬೇಕು. ಬಟ್ ಅಲ್ಲಿ ಬಿಡ್ತಾರೆ, ನೀವು ಹೆಸರು ಕೊಟ್ಟು ನಿಮ್ಮ ಆಧಾರ್ ಡೀಟೇಲ್ಸ್ ಎಲ್ಲ ಕೊಟ್ಟರೆ ಒಂದು ಚೆಕ್ ಪೋಸ್ಟ್ ಇದೆ, ಅಲ್ಲಿಂದ ನಿಮ್ಗೆ ಒಳಗೆ ಬಿಡ್ತಾರೆ. ಒಳಗೆ ಬಂದು ಇಲ್ಲಿ ನೀವು ಬಂದು ದೇವಿ ಹತ್ರ ಏನಾದ್ರು ಬೇಡ್ಕೊಂಡ್ರೆ ಖಂಡಿತ ನೆರವೇರಿಸ್ತಾರಂತೆ. ನಮಗೆ ಫೀಲ್ ಆಗಿದೆ ಆಯಿತಾ. ನಾನೊಂದು 2-3 ಅದ್ರ ನಂತರ ಒಂದು 2-3 ಬೇಡ್ಕೊಂಡೆ, ಅದೂ ಆಯಿತು. ಹಾಗಾಗಿ ಇವತ್ತು ನಾವಿಲ್ಲಿ ಬಂದು ಪೂಜೆಯನ್ನು ಮಾಡೋಣ ಅಂತ ಬಂದಿದ್ದೀವಿ. ನಿಮಗೂ ಈ ಸ್ಥಳದ ಕೆಲವು ಮಹಿಮೆನೆಲ್ಲ ತೋರಿಸ್ತೀವಿ. ತಾಯಿ ಸ್ನೇಹವರು ಹಿಂದೆ ಅವರ ಕೆಲಸದ ವಿಚಾರವಾಗಿ ತಮ್ಮ ಸನ್ನಿಧಾನದಲ್ಲಿ ಕೇಳ್ಕೊಂಡಿದ್ರಂತೆ ದೇವಿ. ದೇವಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹ ಅವರ ಕೋರಿಕೆಯನ್ನು ಆಲಿಸಿ ರಕ್ಷಣೆ ಮಾಡಿಕೊಟ್ಟಿದ್ದೀರಂತವ ಋಣದ ಫಲವಾಗಿ ತಮ್ಮ ಸನ್ನಿಧಾನದಲ್ಲಿ ವಸ್ತ್ರ ಕಾಣಿಕೆ ಫಲಗಳನ್ನು ಅರ್ಪಣೆ ಮಾಡ್ತಿದ್ದಾರೆ ದೇವಿ. ದೇವಿ ಮುಂದೆ ಕೂಡ ಅವರ ಇಚ್ಛೆಯನ್ನು ಪೂರೈಸಿ ಸದಾಕಾಲ ರಕ್ಷಣೆ ಮಾಡಿ ನಡೆಸುವ. ಈ ಸ್ಥಳಕ್ಕೆ ಬಂದರೆ ಇನ್ನೊಂದು ನಿಮಗೆ ವಿಶೇಷವಾಗಿ ಇಲ್ಲಿ ತೋರೋದಂದರೆ ಇಷ್ಟು ದೊಡ್ಡ ನಾಗದೇವರ ಒಂದು ಪ್ರತಿಮೆ. ಈ ಪ್ರತಿಮೆದು ಇನ್ನೊಂದು ವಿಶೇಷ ಏನಂದರೆ ಇದಕ್ಕೊಂದು 7 ನಂಟೊಂದಿದೆ. ಅಂದರೆ ಈ ಪ್ರತಿಮೆಯ ಉದ್ದ ಇದೆಯಲ್ಲ 7 ಫೀಟ್ 7 ಇಂಚ್ ಇದೆ. ಇದರ ತೂಕನೂ ಹಾಗೆ 77 kg ಇದೆ, 77 ಕ್ವಿಂಟಲ್ ಇದೆ. ಆಮೇಲೆ 7 ಎಡೆಯ ಹಾವು. ಸೊ ನಾಗದೇವರು, ಸೊ ಅದು ಒಂದು ವಿಶೇಷ ಇದರದ್ದು. ಸೊ ನಮ್ಮ ಜೊತೆ ಈಗ ನೋಡಿ ದರ್ಶನ್ ಅವರೇ ಇದ್ದಾರೆ ಸ್ವತಃ. ನಮಸ್ತೆ ನಮಸ್ತೆ. ಈ ಸ್ಥಳಕ್ಕೆ ಈ ಮುಕ್ತಿನಾಗ ಅಂತ ಇದ್ದೇ ಈ ಮುಕ್ತಿನ ಈ ನಾಗರ ಹೆಸರು. ಯಾರಿಗೆ ನಾಗದೋಷ ಇದೆ ಅಥವಾ ಯಾರು ನಾಗರು ಹೊಡೆದಿರ್ತಾರೆ ಅಥವಾ ಯಾರಿಗೆ ಕಾಳಸರ್ಪದೋಷ ಇದೆ ಅಥವಾ ಯಾರಿಗೆ ಮನೆಯಲ್ಲಿ ನಾಗರಿಂದ ತೊಂದರೆ ನಡೀತಾ ಇರುತ್ತೆ ಅಥವಾ ಯಾರ ಕನಸಲ್ಲಿ ನಾಗರು ಕಾಣಿಸ್ಕೊಳತ್ತೆ, ಈ ಸ್ಥಳದಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ ಧರ್ಮದರ್ಶಿಗಳಿದ್ದಾರೆ. ಅವರು ಅವ್ರಿಗೆ ಅಮ್ಮನವರಿಂದ ಬಂದಿರೋ ಒಂದು ಶಕ್ತಿನೇ ಇರ್ಬೋದು. ಅದು ಅವ್ರ ಕೈ ಮುಟ್ಟ ಹೇಳ್ತಾರೆ ಸರ್, ಈ ನಿಮ್ಗೆ ಈ ನಾಗದೋಷ ಇದೆ ಅಂದ್ರೆ ಇದೆ ಅಂತಾರೆ ಅಥವಾ ಇಲ್ಲ ಅಂದ್ರೆ ಇಲ್ಲ ಅಂತಾರೆ. ಈ ಸ್ಥಳದಲ್ಲಿ ಏನು ವಿಶೇಷ ಅಂದ್ರೆ ಈ ನಾಗದೋಷ ಇದ್ದವ್ರಿಗೆ ಹೆಚ್ಚಾಗಿ ಮದುವೆ ಆಗಲ್ಲ, ಮಕ್ಕಳಾಗಲ್ಲ, ಅಂತ ಮಾಡುವಂತ ಕೆಲಸ ಜಯ ಸಿಗಲ್ಲ, ಅವ್ರು ಎಲ್ಲಿ ಹೋದ್ರೂ ಅವ್ರಿಗೆ ಯಶಸ್ಸು ಸಿಗಲ್ಲ. ಮತ್ತೆ ಕೆಲವರಿಗೆ ಕಣ್ಣು ಮಂಜಾಗುತ್ತೆ ನಾಗದೋಷ ಇದ್ದವ್ರಿಗೆ, ಕೆಲವರಿಗೆ ಚರ್ಮ ರೋಗಗಳು ಕಾಣಿಸುತ್ತೆ, ಕೆಲವರಿಗೆ ಅವ್ರು ಏನು ಅಂದ್ರೆ ಏನು ಅನ್ಕೊಂಡ್ರು ಅದರಲ್ಲಿ ಸಂಪೂರ್ಣವಾಗಿ ಯಶಸ್ಸು ಸಿಗಲ್ಲ. ಹೆಚ್ಚಾಗಿ ಈ ಸ್ಥಳಕ್ಕೆ ತುಂಬ ಜನ ಬರ್ತಾರೆ, ತುಂಬ ಜನ ಅಂದರೆ 1000+ ಜನ ಈ ಸ್ಥಳಕ್ಕೆ ಅಮ್ಮನ ದರ್ಶನಕ್ಕೋಸ್ಕರ ಬರ್ತಾರೆ, ನಾಗದೋಷ ನಿವಾರಣೆಗೋಸ್ಕರನೇ ಬರ್ತಾರೆ. ಏನು ವಿಶೇಷ ಅಂತ ಹೇಳಿದ್ರೆ ಯಾರಿಗೆ ನಾಗದೋಷ ಇದೆಯಲ್ಲ ಅವರೇ ಸ್ವತಃ ಈ ಸ್ಥಳಕ್ಕೆ ಬಂದು ಅವರೇ 108 ಈ ಗುಡಿಗೆ ಪ್ರದಕ್ಷಿಣೆ ಹಾಕಿ ಅವರೇ ಅವ್ರ ಕೈಯಾರೇನ ಹಾಲಿಂದ ಅಭಿಷೇಕ ಮಾಡ್ಬೇಕು ಈ ಮುಕ್ತಿ ನಾಗರಿಗೆ ಮೇಲ್ಹತ್ತಿ. ಅಂದ್ರೆ ಬೇರೆ ಕಡೆ ಈ ಅರ್ಚಕರು ಮಾಡಿಸ್ತಾರೆ, ಇಲ್ಲಿ ಸ್ವತಃ ಭಕ್ತರೇ ಮಾಡೋದಲ್ವಾ? ಭಕ್ತರೇ ಮಾಡ್ತಾರೆ, ಅವ್ರ ಕೈಯಿಂದನೇ ಮಾಡಿಸಿದ್ರೆ ಮಾತ್ರ ಸರ್ ಸಂಪೂರ್ಣವಾಗಿ ಅದು ಪರಿಹಾರ ಆಗೋದು. ಮತ್ತೇನಂತ ಹೇಳಿದ್ರೆ ಇಲ್ಲಿ ಪದ್ಮಾವತಿ ಅಮ್ಮನವ್ರ ನಾಗರಾಣಿ ಆಗಿರೋದ್ರಿಂದ ಯಾವುದೇ ಥರ ನಾಗದೋಷಗಳಿದ್ರು ಅಥವಾ ಯಾವುದೇ ಥರದ ನಾಗಕ್ಕೆ ಸಂಬಂಧಪಟ್ಟಿದ್ದು ಯಾವುದೇ ಸಮಸ್ಯೆಗಳಿದ್ರು ಈ ಸ್ಥಳದಲ್ಲಿ ಆ ಶಕ್ತಿ ಇದೆ, ಆ ಶಕ್ತಿ ಮೂಲಕ ಈ ಸ್ಥಳದಲ್ಲಿ ಅಭಿಷೇಕ ಮಾಡಿದ್ಕೊಳ್ಳ ಯಾವುದೇ ಥರ ಇದ್ರೂ ಪರಿಹಾರ ಆಗುತ್ತೆ ಸರ್. ಇದೊಂದು ನೋಡಿ, ನೀವೆಲ್ಲೂ ನೋಡಿರ್ಲಿಕ್ಕಿಲ್ಲ ಏನಂದರೆ ನವಗ್ರಹ ಮೂರ್ತಿ ನೀವು ನೋಡಿರ್ತೀರ, ಹೆಚ್ಚಿನ ಕಡೆ 9 ಬೇರೆ 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 ಮೂರ್ತಿ ಇದ್ದು ಅದಕ್ಕೆ ಪೂಜೆ ಮಾಡುವಂಥದ್ದು. ಬಟ್ ಇದು ನಾನು ನೋಡಿದಾಗ ನಂಗೆ ತುಂಬಾ ಸ್ಪೆಷಲ್ ಅನ್ನಿಸ್ತು, ಯಾಕಂದರೆ ಒಂದು ಗ್ರಹದ ಗೋಳಾಕೃತಿ ಅದರ ಮೇಲೇ ಒಂದು ನವಗ್ರಹ ಏನು ಕೆತ್ತಿದ್ದಾರೆ ನೋಡಿ. ಸೊ ನೀವು ಒಂದು ಏನಾದರೂ ಅಭಿಷೇಕ ಮಾಡಿದರೆ ನವಗ್ರಹಕ್ಕೂ ತಲುಪುತ್ತೆ ಅದು. ಇದು ಹೆಂಗೆ ಇದಾಯಿತು, ಈ ಥರ ಐಡಿಯಾ ಬಂತು ಸರ್? ಇದು ಐಡಿಯಾನಕ್ಕಿಂತ ಇದು ಧರ್ಮದರ್ಶಿಗಳ ಕನಸಲ್ಲಿ ಬಂದು ಸೂಚನೆ ಕೊಟ್ಟಿದ್ಮೇಲೆ ಅವರಿಗೂ ಸಹ ಅಂದರೆ ಕನಸಲ್ಲಿ ಇದೇ ಥರ ಕೆತ್ತಿಸ್ಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದೆ ದೇವಿ. ಓಕೆ,
ಅವ್ರು ಆಮೇಲೆ ಶಿಲ್ಪಿಗಳ ಜೊತೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಯಾಕಂದ್ರೆ ಶಿಲ್ಪಿಗಳು ಸಹ ಫಸ್ಟ್ ಟೈಮ್ ಇತ್ತು ಕೆತ್ತಿರೋದು ಅವರಿಗೂ. ಅಲ್ಲ, ನಾನು ಈ ತರದೆಲ್ಲೂ ನೋಡಿಲ್ಲ ಫಸ್ಟ್ ಆಫ್ ಆಲ್. ಫಸ್ಟ್ ಟೈಮ್ ಸರ್ ಈ ತರ ಮಾಡಿಸಿರೋದು. ಅವರಿಗೂ ಸಹ ಫಸ್ಟ್ ಹೇಗೆ ಕೆತ್ತಬೇಕು ಏನ್ ಮಾಡ್ಬೇಕು ಅಂತ ಅವರಿಗೂ ಸೂಚನೆ ಸಿಕ್ಕಿಲ್ಲ. ಓಕೆ. ಆಮೇಲೆ ಇದನ್ನ ಈ ತರ ದೇವಿ ಬಂದು ಇದೇ ತರ ಕೆತ್ತಿಸ್ಬೇಕು, ಒಂದೇ ಕಲ್ಲಲ್ಲಿ 9 ಗ್ರಹಗಳು ಇರ್ಬೇಕು ಅಂತೇಳಿ ಅದು ಸೂಚನೆ ಕೊಟ್ಟ ಮೇಲೆ ಅವರ ಅಜ್ಜವ್ರು ಅವ್ರ ಜೊತೆ ಚರ್ಚೆ ಮಾಡಿದ್ಮೇಲೆ ಇದೇ ತರ ಕೆತ್ತಬೇಕು ಅಂತ ಅವರು ಸಹ ಫಸ್ಟ್ ಟೈಮು ಅವು ಆಮೇಲೆ ಇದನ್ನ ಮಾಡಿಸಿದ ಸರ್ ಇದನ್ನ. ಫ್ರೆಂಡ್ಸಿಗೆ ನಾವಿಲ್ಲಿನ ಮೂಲ ಸ್ಥಳದಲ್ಲಿದ್ದೀವಿ. ಇದು ನೀವು ನೋಡ್ತಿರೋದೀಗ ಮೂಲ ವಿಗ್ರಹ. ಈ ವಿಗ್ರಹಕ್ಕೆ ಬಳೆ ಪದ್ಮಾವತಿ ಅಂತಲೇ ಹೆಸರು. ನೀವು ನೋಡ್ಬೋದು ಎಷ್ಟು ಬಳೆ ಇದೆ ಅಂದರೆ ಇದೆಲ್ಲ ಹರಕೆ ಹೊತ್ತಿರುವಂಥ ಬಳೆ. ದರ್ಶನ್ ಅವರೇ, ಹಾಂ ಸರ್, ನೀವೇ ಹೇಳಿ ಇದರ ಒಂದು ಏನು ವಿಶೇಷ ಅಂತ. ಇದು ಅಮ್ಮನವ್ರ ಮೂಲ ಸ್ಥಳ ವಡನ್ಬೈಲ್ ಅಂತ ಹೇಳಿದ್ರೆ ಫಸ್ಟ್ ಇದು ಸರ್. ಹಾಂ, ಫಸ್ಟ್ ಇದು ಅಂತ ಹೇಳಿದ್ರೆ ಇದು ನೆಲದಿಂದ 12 ಅಡಿ ಇದೆ ಅಮ್ಮನವ್ರ ಹುತ್ತ. ಅದಷ್ಟು ಸಂಪೂರ್ಣವಾಗಿ ಕಾಣ್ತಾ ಇರೋದು. ಓಕೆ. ನೆಲದಿಂದ 12 ಅಡಿ ಇದೆ. ಹುತ್ತ ಸುತ್ತ ಕಟ್ಟೆ ಕಟ್ಟಿದ್ದಾರೆ, ಗೊತ್ತಾಗಲ್ಲ ಎಷ್ಟು ಹೈಟ್ ಇದೆ ಅಂತ ಹೇಳಿ. ಆ ಅಮ್ಮನವ್ರ ಹುತ್ತದ ಮಧ್ಯದಲ್ಲಿ ಒಂದು ಮೂರ್ತಿ ಕಾಣ್ತಾ ಇದೆಯಲ್ಲ ಸರ್, ಬೆಳ್ಳಿ ಕಿರೀಟ ಕಾಣ್ತಾ. ಅದು ಅಷ್ಟು ಅಮ್ಮನವ್ರದ್ದು ಮೂಲ ಮೂರ್ತಿ ಸರ್ ಅದು. ಆ ಅಮ್ಮನವ್ರ ಮೂರ್ತಿ ಪಕ್ಕ ಅರ್ಧಂಬರ್ಧ ಬಳೆ ಮುಚ್ಚಾಗಿದ್ದು ಸಹ ಕಾಣ್ತಾ ಇದೆಯಲ್ಲ, ಅದಷ್ಟು ಹುತ್ತ ಸರ್. ಮುಂಚೆ 5 ಬಳೆ 10 ಬಳೆ ಹರಕೆ ಮಾಡ್ಕೊಳ್ತಿದ್ರು ಆ ಟೈಮಲ್ಲಿ. ಅವಾಗ ಏನ್ ಮಾಡ್ತಿದ್ರು, ಒಂದು ಹಾರ ಅದನ್ನೆಲ್ಲ ಒಟ್ಟು ಮಾಡಿ ಒಂದು ಹಾರ ತರ ಮಾಡಿ ದೇವಿ ಹುತ್ತದ ಮೇಲೆ ಹಾಕ್ತಿದ್ರು. ಈ ಅವಾಗ ಏನಾಗ್ತಿತ್ತು ಅಂತ ಹೇಳಿದ್ರೆ ಅಮ್ಮನವ್ರ ಹುತ್ತ ಬೆಳೀತಾ ಬೆಳೀತಾ ಅದೆಲ್ಲ ಮುಚ್ಕೊಂತ ಬರ್ತಿತ್ತು ಸರ್. ಓಕೆ. ಇಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ ಆ ಹುತ್ತದ ಪ್ರಸಾದನ್ನೇ ಕೊಡ್ತಾನೆ, ಧರ್ಮದರ್ಶಿಗಳಿದ್ದಾರೆ ಅವರೇ ಕೊಡ್ತಾರೆ. ಮದುವೆ ಆಗಿಲ್ಲ ಅಂದ್ರೆ, ಮಕ್ಕಳಾಗಿಲ್ಲ ಅಂದ್ರೆ, ಜಾಬ್ ಆಗಿಲ್ಲ ಅಂದ್ರೆ, ಕೆಲಸ ಆಗಿಲ್ಲ ಅಂದ್ರೆ, ಮನೆ ಕಟ್ಟಿಲ್ಲ ಹುಚ್ಚ, ಪ್ರತಿಯೊಂದಕ್ಕೂ ಆ ಹುತ್ತದ ಪ್ರಸಾದದಲ್ಲಿ ಅಷ್ಟು ಶಕ್ತಿ ಇದೆ ಸರ್. ಈ ಮೂರ್ತಿ ಮೊದಲಿಂದ ಇಲ್ಲೇ ಇತ್ತು ಅಥವಾ ಇಲ್ಲಿ ಬಂದು ಸರ್? ಇದು ಅವರು ಈ ಸ್ಥಳಕ್ಕೆ 52 ವರ್ಷ ಆಯ್ತು. ಇದರ ಮೂಲ ಸ್ಥಳ ಲಿಂಗನಮಕ್ಕಿ ಡ್ಯಾಮ್ ಮುಳುಗಡೆ ಆಗಿದೆ ಅಮ್ಮನವ್ರದ್ದು. ಅವ್ರ ವಂಶಸ್ಥರು ಅಲ್ಲಿ ಅವರು ಅಲ್ಲಿಂದ ಇಲ್ಲಿಗೆ ಸ್ಥಳಾಂತರ ಆಗ್ಬೇಕಾದ್ರೆ ದೇವಿ ನೆನಪಿಗೋಸ್ಕರ ಆ ಕಲ್ಲಿನ ಮೂರ್ತಿ ತಂದು ಈ ಸ್ಥಳದಲ್ಲಿ ಇಡ್ತಾರೆ ಸರ್. ಇಟ್ಟಾದ್ಮೇಲೆ ಅಜ್ಜರ್ ಕನ್ಸಲ್ಲಿ ಹೋಗಿ ಸೂಚನೆ ಕೊಡುತ್ತೆ, ಈ ತರ ನಾ ಈ ಸ್ಥಳದಲ್ಲಿ ಇದ್ದೀನಿ, ನನಗೆ ಪೂಜೆ ಪುನಸ್ಕಾರ ಮಾಡ್ತಾ ಇಲ್ಲ, ನನಗೆ ಈ ಸ್ಥಳದಲ್ಲಿ ನೆಲೆಸಿದ್ದೀನಿ, ನನಗೆ ಪೂಜೆ ಪುನಸ್ಕಾರ ಮಾಡಿ ಅಂತ ಹೇಳಿ ಸೂಚನೆ ಕೊಟ್ಟಮೇಲೆ ಅಜ್ಜರ್ ಒಂದು ವಚನ ಹೇಳ್ತಾರೆ, ಧರ್ಮದರ್ಶಿಗಳು ಒಂದು ಮಾತು ಹೇಳ್ತಾರೆ, ನೀನ್ ಹೆಬ್ಬೈಲ್ ಪದ್ಮಾವತಿನೇ ಆಗಿದ್ರೆ, ಅಲ್ಲಿ ನೆಲೆಸಿದ ದೇವಿನ ಸತ್ಯನೇ ಆಗಿದ್ರೆ, ಇಲ್ಲೂ ಸಹ ಹುತ್ತದಲ್ಲಿ ನೆಲೆಸಿ ತೋರಿಸು. ಅದು ಮೂಲ ಸ್ಥಳದಲ್ಲಿ ಹುತ್ತದಲ್ಲಿ ನೆಲೆಸಿದ್ದೆ ಅಂತ ಎಲ್ಲ ಹೇಳ್ತಾರಲ್ಲ, ಅದೇ ತರ ಇಲ್ಲೂ ಸಹ ಹುತ್ತದಲ್ಲಿ ನೆಲೆ ನಿಂತ್ರೆ ಮಾತ್ರ ನಿನ್ ಪದ್ಮಾವತಿ ಅಂತ ನಂಬ್ತೀನಿ ಅಂತ ಹೇಳಿ ವಚನ ಹೇಳ್ತಾರೆ. ಏನಾಗತ್ತೆ ಅಂತ ಹೇಳಿದ್ರೆ, ಅವ್ರ ಮಾನ ದಿನ ಬರ್ಬೇಕಾದ್ರೆ ಈ ಸ್ಥಳಕ್ಕೆ ಆ ಮೂರ್ತಿ ಇರ್ತಿದ್ದೆ, ಮೂರ್ತಿ ಇಟ್ಟಿದ ಅಡಿಯಿಂದನೇ ಹುತ್ತ ಎದ್ದು ಮೂರ್ತಿ ಮೇಲ್ ಬಂದಿರುತ್ತೆ, ಒಂದು ಹಾಸು ತಕೊಂಡಿರುತ್ತೆ ಆ ಹುತ್ತಕ್ಕೆ ಸುತ್ತ. ಆ ದೃಶ್ಯ ಅವ್ರು ನೋಡ್ತಾರೆ, ನೋಡಿದಾಗ ಅವರಿಗೆ ದೇವಿ ಇರೋ ಸತ್ಯ ಅಂತ ಹೇಳಿ ಸೂಚನೆ ಸಿಗುತ್ತೆ. ಸಿಕ್ಕಾದ್ಮೇಲೆ ಅವ್ರ ಮನಸ್ಸಲ್ಲಿ ಏನಿತ್ತಲ್ಲ ಅದೆಲ್ಲ ಅವರಿಗೆ ಅರಿವಾದ್ಮೇಲೆ ದೇವಿ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಮಾಡ್ತಾ ಮಾಡ್ತಾ ಮೈ ಮೇಲೆ ಬರೋ ದರ್ಶನ ಆಗುತ್ತೆ ಈ ಸ್ಥಳದಲ್ಲಿ. ಅವ್ರು ಏನ್ ಕೇಳಿದ್ರು, ಈ ಸ್ಥಳದ ಸತ್ಯ ಅಥವಾ 100 ಜನ ಬಂದ್ರೆ ಸರ್, ಅದು 99 ಜನಕ್ಕೂ ಅವ್ರು ಹೇಳಿದ ಸತ್ಯ ಆಗಿದೆ. ಈ ಸ್ಥಳದ ಅಷ್ಟು ಮಹಿಮೆ ಇದೆ. ಹೆಚ್ಚಾಗಿ ಬಳೆ ಹರಕೆ ಮಾಡ್ಕೊಂತಾರೆ, ಮದುವೆ ಆಗಿಲ್ಲ ಅಂದ್ರೆ 1000 ಬಳೆ ಕೊಡ್ತೀವಿ ಅಂತ ಹರಕೆ ಮಾಡ್ಕೊಂತಾರೆ, ಮಕ್ಕಳಾಗಿಲ್ಲ ಅಂದ್ರೆ ಮಗು ಅಷ್ಟು ಬಳೆ ಕೊಡ್ತೀನಿ ಅಂತ ಹರಕೆ ಮಾಡ್ಕೊಂತ ಹೋಗ್ತಾರೆ. ವಿದ್ಯಾಭ್ಯಾಸದ ವಿಚಾರವಾಗಿ, ಮನೆ ಕಟ್ಟೋ ವಿಚಾರವಾಗಿ, ಅವ್ರ ಮನಸ್ಸಲ್ಲಿ ಏನಿದೆಯಲ್ಲ ಆ ಈಡೇರಬೇಕು ಅಂತ ಹೇಳಿದ್ರೆ ಅಮ್ಮನ ಹತ್ರ ಬಳೆ ಹರಕೆ ಮಾಡ್ಕೊಂತಾರೆ. ಮತ್ತೆ ಇದಕ್ಕೆ 4 ದಿಕ್ಕಲ್ಲೂ 4 ಬಾಗಿಲು ಇದೆಯಲ್ಲ ಸರ್, ಇದು ಯಾಕೆ ಮಾಡಿದ ಅಂತ ಹೇಳಿದ್ರೆ, ಒಂದು 8 ರಿಂದ ಒಂದು 10 ವರ್ಷದ ಹಿಂದೆ, 10 ವರ್ಷದ ಹಿಂದೆ ಹೆಚ್ಚಿನ ಪಕ್ಷ 4 ಅಮ್ಮನವ್ರದ ಮಣ್ಣಿಂದೆ ಗುಡಿ ಇತ್ತು ಸರ್. ಅದೇನಾಯ್ತು ಅಂದ್ರೆ 4 ಕಡೆ 4 ಮುಖ ಆಗಿ ಬೆಳಗಿನ ಜಾವ ಅಷ್ಟೊತ್ತಿಗೆ 4 ಕಡೆ 4 ಮುಖ ಆಗಿ ಬಿದ್ದಿದೆ ಸರ್, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ. ಅಮ್ಮನವ್ರ ಹುತ್ತದ ಮೇಲೆ ಒಂದೇ ಒಂದು ಹಂಚ್ ಪೀಸು ಸಹ ಅಮ್ಮನವ್ರ ಹುತ್ತದ ಮೇಲೆ ಬೀಳಲಿಲ್ಲ. ಅಂದ್ರೆ ಹುತ್ತ ಏನು ಡ್ಯಾಮೇಜ್, ಹುತ್ತಕ್ಕೆ ಏನೇನೋ ಒಂದೇ ಒಂದು ಇದು ಆಗಿಲ್ಲ ಸರ್. ಅವಾಗ ಏನ ಅಂದ್ರೆ ಇಲ್ಲಿ ದರ್ಶನ ಟೈಮಲ್ಲಿ ಹೇಳುತ್ತದು, ನನ್ನ ಚತುರ್ಮುಖವಾಗಿ ಈ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಿ 4 ದಿಕ್ಕಿಗೂ ಸಹ ನನ್ನ ಪ್ರಭಾವ ಬೀರ್ಬೇಕು ನಾನು ಅಂತ ಹೇಳಿ ಅದು ಅಮ್ಮನವ್ರ ಅಪ್ಪಣೆ ಆಯ್ತು. ಆದ್ಮೇಲೆ ಚತುರ್ಮುಖವಾಗಿ ದೇವಿ ಹುತ್ತ ಸುತ್ತನೂ ಸಹ ಕಟ್ಟೆ ಕಟ್ಟಿದ್ರು. 4 ಕಡೆ 4 ಪೀಠಗಳಿದ್ದಾವೆ, 4 ಕಡೆ 4 ದ್ವಾರ ಬಾಗಿಲುಗಳನ್ನು ಮಾಡಿದ್ದಾರೆ. ಇನ್ನು 1 ವರ್ಷ ಬಿಟ್ಟರೆ 4 ಕಡೆ 4 ಚತುರ್ಮುಖವಾಗಿ ಪ್ರತಿಷ್ಠಾಪನೆ ಆಗುತ್ತೆ ಸರ್. ಓಕೆ ಓಕೆ. ಇಲ್ಲಿಗ ನೋಡಿ, ನಿಮಗೆ ಹುತ್ತ ತೋರ್ತಿರ್ಬೋದು, ಹುತ್ತದ ಹಿಂಬದಿ ತುಂಬಾನೇ ಬಳೆ ಬರುತ್ತಲ್ಲ ಇಲ್ಲಿ ಹರಕೆಗೆ. ಹೌದು ಸರ್, 100 ಇಷ್ಟ ತನಕ 52 ವರ್ಷದಿಂದ ಅಷ್ಟು ಬಳೆ ಇಟ್ಟಿದ್ರೆ 10 ಅಡಿ ಏಟಲ್ಲಿ 2 ಅಡಿ ಅಗಲದಲ್ಲಿ 5 ಮೀಟರ್ ಉದ್ದದಲ್ಲಿ ಬಳೆಯಿಂದಾನೆ ಕಾಂಪೌಂಡೇ ಕಟ್ಸ್ಬೋದಿತ್ತು ಸರ್. ಓಕೆ ಓಕೆ ಓಕೆ. ತುಂಬಾ ಫೇಮಸ್ ಸರ್ ಇದು, ಬಳೆ ಪದ್ಮಾವತಿ ಅಂತ ಕರೀತಾರೆ. ತುಂಬಾ ಜನ ಜೋಗಕ್ಕೆ ಬಂದವರು, ಬೈಲ್ಸೀಮೆ ಜನ ತುಂಬಾ ಜನ ಈ ಸ್ಥಳಕ್ಕೆ ಬಂದು ಹೋಗ್ತಾರೆ ಸರ್. ಇದೆಲ್ಲ ಹರಕೆ ಬಂದಿರೋದ? ಹೌದು ಸರ್, ಹರಕೆ ಬಂದಿರೋದು. ಇದನ್ನ ಭಕ್ತರಿಗೆ ಆಶೀರ್ವಾದವಾಗಿ ದೇವಿ ಅಪ್ಪಣೆ ಆದ್ಮೇಲೆ ಭಕ್ತರಿಗೆ ಕೊಟ್ಕೊಳ್ಸ್ತೀವಿ. 5 ಬಳೆ 10 ಬಳೆ ಮನೇಲಿಟ್ಟು ಅಮ್ಮನವರ ಆಶೀರ್ವಾದ ಅಂತ ಹೇಳಿ ಮನೇಲಿಟ್ಟು ಪೂಜೆ ಮಾಡ್ತಾರೆ. ಹ್ಮ್ 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 ಹ್ಮ್.
ಇದು ನೋಡಿ ಭಕ್ತಾದಿಗಳೆಲ್ಲ ಇಲ್ಲಿ ಹರಕೆ ಹೊತ್ತು ಕೊಟ್ಟಿರುವಂತ ಬಳೆ ಇನ್ನೂ ಇದೆ ದರ್ಶನ್ ಅವರೇ? ಹೌದು ಸರ್, ಇದು ಬಳೆನೇ. ಇದು ಬಳೆ, ಇದು ನೋಡ್ತಾ ಇರೋದು ಇನ್ನೂ 1% ಸರ್ ಇದಷ್ಟೇ. ಓ, ಅಷ್ಟು ಬಳೆ ಇಟ್ಟಿದ್ರೆ ಇಷ್ಟೊತ್ತಿಗೆ ಇಡಕ್ಕೆ ಜಾಗ ಇರ್ತಿರಲಿಲ್ಲ ಸರ್. ಅಷ್ಟು ಬಳೆ ಅಮ್ಮನವರಿಗೆ ಹರಕೆ ಬಳೆಗಳು ಬರುತ್ತೆ. ಓಕೆ, ಅವ್ರ ಈಡೇರಿಕೆಗಳು ಈಡೇರಿದ್ಮೇಲೆ ತಂದು ಒಪ್ಪಿಸ್ತಾರೆ ಸರ್. ಅಂದ್ರೆ ಎಲ್ಲರದ್ದು ಈಡೇರಿಕೆ ಏನೆಲ್ಲ ಹೇಳಿದೆ ಅದೆಲ್ಲ ಈಡೇರಿದೆ ಅಂತ. ಹೌದು ಸರ್, ಸತ್ಯ ಆಗಿದೆ ಸರ್. ಓ, ಇನ್ನೂ ಆಗಲಿ, ಇನ್ನೂ ಅಭಿವೃದ್ಧಿ ಆಗಲಿ ಈ ಸ್ಥಳ. ಆಗ್ತಿದೆ ಸರ್, ತುಂಬಾ ಜನಕ್ಕೆ ಈ ಸ್ಥಳದ ಬಗ್ಗೆ, ಅಮ್ಮನವರ ಮಹಿಮೆ ಬಗ್ಗೆ ಗೊತ್ತಾಗ್ತಾ ಇದೆ ಸರ್. ಇದು ಭೂತರಾಜರು ಅಂತ ಕ್ಷೇತ್ರ ಎಲ್ಲ ರಕ್ಷಣೆ ಮಾಡೋದಿದೆ ಸರ್. ಓಕೆ, ಇದ್ರ ವಿಶೇಷ ಏನಂತ ಹೇಳಿದ್ರೆ, ಯಾರಿಗೆ ಬರುವಂತ ದುಡ್ಡಿನ ವಿಚಾರದಲ್ಲಿ ಅಡಚಣೆ ಆಗಿರುತ್ತೆ, ಅಥವಾ ಯಾರಿಗೆ ಮಾಟ ಮಂತ್ರಗಳ ಪ್ರಯೋಗ ನಡೀತಾ ಇರುತ್ತೆ, ಅಥವಾ ಯಾರಿಗೆ ಯಾರು ಮಾನಸಿಕವಾಗಿ ದೌರ್ಜನ್ಯ ಮಾಡ್ತಾ ಇರ್ತಾರೆ, ಅಥವಾ ಯಾರಿಗೆ ಮೋಸ ಮಾಡಿರ್ತಾರೆ, ಅದು ಕೋರ್ಟ್ ವಿಚಾರದಲ್ಲಿ ತಗೊಳ್ಳುವಂತ ಜಾಗದ ವಿಚಾರದಲ್ಲಿ, ಅಥವಾ ಯಾರು ತೊಡಕು ಮಾಡ್ತಾ ಇದ್ರೆ, ಅಥವಾ ಒಬ್ಬ ಯಾರು ನಿಮ್ಮ ವಸ್ತುಗಳನ್ನು ಬೇರೆಯವ್ರು ಕದ್ದಿದ್ರೆ, ಆ ಥರ ಈ ಸ್ಥಳದಲ್ಲಿ ಏನಂತ ಹೇಳಿದ್ರೆ ಹರಕೆ ಮಾಡ್ಕೊತಾರೆ ಸರ್. ಅವ್ರ ಕೆಲಸ ಆದ್ಮೇಲೆ ಅಂತ, ಎಕ್ಸಾಂಪಲ್ ಅವ್ರು ಬರುವಂತ ಹಣದ ವಿಚಾರದಲ್ಲಿ ಹಣ ಅವ್ರಿಗೆ ಬಂದ ಮೇಲೆ ಈ ಸ್ಥಳಕ್ಕೆ ಬಂದು 5 ಕುಂಬಳಕಾಯಿ 2 ಕೆಜಿ ಕುಂಕುಮ ಕೊಡ್ತೀನಿ ಅಂತ ಹರಕೆ ಮಾಡ್ಕೊಂಡು ಹೋಗ್ತಾರೆ. ಅಥವಾ ಅವರು ಕೆಲಸ ಸಕ್ಸಸ್ ಆದ್ಮೇಲೆ ಅವರಷ್ಟು ತ್ರಿಶೂಲ ಹಾಕ್ತೀನಿ ಅಂತ ಹರಕೆ ಮಾಡ್ಕೊಂಡು ಹೋಗ್ತಾರೆ. ತ್ರಿಶೂಲಗಳೆಲ್ಲ ಕಾಣ್ತಾ ಇದೆಯಲ್ಲ ಸರ್, ಅದಷ್ಟು ತ್ರಿಶೂಲ ಅದು. ಇದು ಅಷ್ಟು, ಅದು ಭಕ್ತರೇ ಅವರ ಅರ್ಪಣೆ ಮಾಡಿರೋದು ಅದಷ್ಟು. ಓಕೆ ಓಕೆ ಓಕೆ. ಈ ವಿಶೇಷ ಅಂತ ಹೇಳಿದ್ರೆ, ಅಮಾವಾಸ್ಯ ದಿನ ಇದ್ರದ್ದು ವಿಶೇಷ ಪೂಜೆ ಎಲ್ಲ ನಡೆಯುತ್ತೆ. ಇದಕ್ಕೆ ಕ್ಷೇತ್ರ ರಕ್ಷಣೆ ಎಲ್ಲ ಇದ್ರ ಹೊಣೆನೆ ಸರ್. ಅಷ್ಟು ಈಗ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ ಹೇಗಿದೆಯಲ್ಲ, ಹೌದು, ಈ ಸ್ಥಳದಲ್ಲಿ ಭೂತರಾಜರು. ನಮ್ಮ ಜೊತೆಗೆ ಇಲ್ಲಿನ ಧರ್ಮದರ್ಶಿಗಳು HM ವೀರರಾಜಯ್ಯ ಅವರೇ ಇದ್ದಾರೆ. ಇಲ್ಲಿ ಬಂದು ನನಗಂತೂ ತುಂಬ ಖುಷಿಯಾಯಿತು. ತುಂಬ ಒಂದು ಕಾರಣಿಕ ಸ್ಥಳ ಅಂತ ನನಗೂ ಅನಿಸ್ತು. ಈ ಹುತ್ತದ್ದು ಪ್ರಸಾದ ಮತ್ತು ನೀವು ಏನು ನುಡಿತೀರ ಅದು ಸತ್ಯ ಆಗುತ್ತೆ ಅಂತಲೂ ದರ್ಶನ್ ಅವರು ಹೇಳಿದರು. ಅದು ಹೇಗದು, ಯಾವ ಥರ ಅಂತ? ಅದು ಇಲ್ಲಿಯ ಮಾಮೂಲು, ಯಾವಾಗಲೂ ಕೂಡ ಹುತ್ತದ ಪದ್ಮಾವತಿ ಅಮ್ಮನವ್ರನ್ನ ಪ್ರಸಾದವನ್ನು ನಾವು ಕೊಟ್ಟರೆ, ಹಾಂ, ಕೆಲವು ಸಂತಾನದ ಬಗ್ಗೆ ಭಾಳ ಜನ ಇಲ್ಲಿ ಹರಕೆ ಮಾಡ್ಕೊಂಡು ಹೋಗ್ತಾರೆ. ಹಾಂ, ಬಳೆ ತೂಕ ಕೊಡ್ತೀವಿ ಅಂತೇಳಿ, ಮಗುವಿನ ತೂಕದಷ್ಟು ಬಳೆ ಕೊಡಿ, ಈ ಪ್ರಸಾದ ಇಂಥ ರೀತಿಯಲ್ಲಿ ಕುಡೀರಿ ಅಂತೇಳಿ ನಾವು ಕೊಡ್ತೀವಿ. ಓಕೆ, ದೇವಿಯಲ್ಲಿ ಹರಕೆ ಮಾಡ್ಕೊಂಡು ಹೋಗ್ತಾರೆ, ಅದು ಸಕ್ಸಸ್ ಆಗ್ತದೆ. ನಾಗದೋಷ ಪರಿಹಾರಕ್ಕೆ ಇಲ್ಲಿ ಭಾಳ ಜನ ಬಂದು ಮಾಡಿಸ್ಕೊಂಡು ಹೋಗ್ತಾರೆ. ಓಕೆ, ಅದನ್ನೇನಪ್ಪ ಅಂದರೆ 108 ಸುತ್ತಲ್ಲಿ ಪರದಕ್ಷಿಣೆ ಬಂದು ಅವ್ರ ಕೈಯಿಂದ ಅಭಿಷೇಕ ಮಾಡಿಸ್ತೀವಿ ನಾವು. ಅವ್ರ ನಾಗದೋಷ ಯಾವುದೇ ಇದ್ರೂ ಕೂಡ ಪರಿಹಾರ ಆಗ್ತದೆ. ಓಕೆ, ಮತ್ತು ಪುತ್ರ ಸಂತಾನದ ಬಗ್ಗೆ ಜಯವಾಗ್ತದೆ. ಮತ್ತಿನ್ನು ಇಲ್ಲಿ ಜನಗಳು ಕೂಡ ಹೊರಗಡೆಯಿಂದ ಭಾಳ ಜನ ಬರ್ತಾರೆ, ಹುಬ್ಳಿ, ಬೆಳಗಾವಿ, ಧಾರವಾಡ, ರಾಯಬಾಗ್, ಚಿಂಚಲಿ, ಮಹಾರಾಷ್ಟ್ರ, ಮತ್ತು ಇತ್ತಲ ಬೆಂಗಳೂರು ಕಡೆಯಿಂದ, ಆಮೇಲೆ ತಮಿಳ್ನಾಡು, ಇತ್ತಲ ದಕ್ಷಿಣ ಕನ್ನಡದಿಂದ, ಕುಮಟಾ, ಹೊನ್ನಾವರ, ಆಮೇಲೆ ಗೋವಾ, ಈ ಕಡೆ ಎಲ್ಲ ಭಾಳ ಜನ ಬರ್ತಾರೆ. ವಿಶೇಷ ದಿನ ಯಾವುದಾದ್ರೂ ಇದೆ? ವಿಶೇಷ ತುಂಬ ಜನ ಸೇರುವಂಥದ್ದು ಅಂದರೆ ತುಂಬ ಜನ ಅಂದರೆ ಇಲ್ಲಿ ಯಾವಾಗಲೂ ಜನ ಇರ್ತಾರೆ. ಶುಕ್ರವಾರ ಸ್ವಲ್ಪ ಜಾಸ್ತಿ ಇರ್ತಾರೆ, ಇರ್ತಾರೆ ಶುಕ್ರವಾರ ಭಾನುವಾರ ಜಾಸ್ತಿ ಇರ್ತಾರೆ. ಓಕೆ ಓಕೆ. ಇಲ್ಲಿ ಅಮ್ಮನವ್ರ ಪ್ರಸಾದದಿಂದ ಭಾಳ ಪ್ರೇಮಿಸ್ ಆಗ್ತಿದೆ. ಇಲ್ಲಿ ಪ್ರಸಾದವೇ ಹುತ್ತದ ಪ್ರಸಾದ ನಾವು ಕೊಡೋದು. ಅವ್ರು ಏನು ಹೇಳ್ಕೊಂಡ್ರು ಕೂಡ ಆ ರೀತಿಯಲ್ಲಿ ಅದು ಸಕ್ಸಸ್ ಆಗ್ತದೆ, ಒಳ್ಳೇದಾಗ್ತದೆ. ಖಂಡಿತ, ನಮ್ಗೆಲ್ರಿಗೂ ನಿಮ್ಮ ಆಶೀರ್ವಾದ ಬೇಕಂತ ಕೇಳ್ಕೊಳ್ತಾ ತುಂಬ ಧನ್ಯವಾದ ಅಂತ ಹೇಳ್ತಾ ಇದ್ದೀನಿ. ಅನ್ನಪ್ರಸಾದನ ಸ್ವೀಕರಿಸಿದ್ವಿ. ಪ್ರತಿದಿನ ಬಂದಿರೋ ಭಕ್ತಾದಿಗಳಿಗೆ ಅನ್ನಪ್ರಸಾದ ಇರುತ್ತೆ, ಬೆಳಗಿನ ತಿಂಡಿ ಕೂಡ ಇರುತ್ತೆ. ಹೌದು, ಒಂಥರ ಖುಷಿ ಆಯ್ತು ಈ ಪ್ಲೇಸಿಗೆ ಬಂದಲ್ವಾ? ಹೌದು, ತುಂಬ ಖುಷಿ ಆಯ್ತು. ಒಂದ್ಸಲ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದಂಗೆ ಆಯ್ತು ನನಗಂತೂ. ಹೌದು, ನೀವು ಬನ್ನಿ, ನಿಮ್ದು ಏನಾರು ಹರಕೆ ಇದ್ರೆ ಇಲ್ಲಿ ಬಂದು ತೀರಿಸಿ, ಮತ್ತು ನೀವೇ ಇಲ್ಲಿ ಬಂದು ಸ್ವತಃ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತಾನೆ. ಈ ಜಾಗದ ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲಿಗೆ ಬನ್ನಿ, ಬಂದು ಇಲ್ಲಿನ ದೇವಿಯ ಒಂದು ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ತಾನೆ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಇಷ್ಟ ಆದವ್ರು ಲೈಕ್ ಮಾಡಿ, ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ, ಮತ್ತು ಮುಖ್ಯವಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾವೆಲ್ಲರೂ ನಿಮ್ಮನ್ನು ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗ್ತೀವಿ. ಅಲ್ದಂಗೆ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಸೀ ಯು.